ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ಇಂದು ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಿಂದ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಸಿಗಲಿದೆ ಲಾಭ. ಹಾಗಾದರೆ ಆ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆಯಿಂದ ಎಷ್ಟು ಲಾಭ ನಿಮಗೆ ದೊರೆಯುತ್ತೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಯಲು ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ, ಮತ್ತು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನದು ಮಾಹಿತಿ ಎಂದು ನೋಡೋಣ. ರೈತರ ಅನುಕೂಲಕ್ಕಾಗಿ ಭಾರತ ಸರ್ಕಾರವು ವಿವಿಧ ಯೋಜನೆಗಳನ್ನು ನಡೆಸುತ್ತಿದೆ. ಈ ಯೋಜನೆಗಳಲ್ಲಿ ಒಂದು ಪಿಎಂ ಕಿಸಾನ್ ಯೋಜನೆ, ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಡಿ ಕೋಟಿಗಟ್ಟಲೆ ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಆದರೆ ನೀವು ಈ ಯೋಜನೆಯ ಪ್ರಯೋಜನಗಳನ್ನು ಇನ್ನೂ ತಿಳಿದಿಲ್ಲವೆಂದರೆ ಬನ್ನಿ ಫ್ರೆಂಡ್ಸ್, ಏನದು ಮಾಹಿತಿ ಎಂದು ನೋಡೋಣ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ನೀಡಲಾಗುತ್ತದೆ. ಈ ಮೊತ್ತವನ್ನು ರೈತರ ಖಾತೆಗಳಿಗೆ ವರ್ಷವಿಡೀ 3 ಕಂತುಗಳಲ್ಲಿ ಕಳುಹಿಸಲಾಗುತ್ತಿದ್ದು, ಈ ಯೋಜನೆಯನ್ನು ಕೇಂದ್ರ ಸರ್ಕಾರವು 2018 ಪ್ರಾರಂಭಿಸಿದ್ದು, ಈ ಯೋಜನೆಯ ಮೂಲಕ ಇದುವರೆಗೆ 16ನೇ ಕಂತುಗಳನ್ನು ವರ್ಗಾಯಿಸಲಾಗಿದೆ ಹಾಗೂ 17ನೇ ಕಂತಾಗಿ ರೈತರು ಕಾತರದಿಂದ ಕಾಯುತ್ತಿದ್ದಾರೆ. ಆದರೆ ನೀವು ಇನ್ನೂ ಕೆಲವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಿಲ್ಲದಿದ್ದರೆ ನೀವು ಈ ಪ್ರಯೋಜನವನ್ನು ಪಡೆದಿಲ್ಲವೆಂದು ಅರ್ಥ. ಹಾಗಾದರೆ ಬನ್ನಿ, ಏನದು ಮಾಹಿತಿ ಎಂದು ನೋಡೋಣ. ನಿಮ್ಮ ಅರ್ಜಿ ನಮೂನೆಯನ್ನು ಸಹ ತಿರಸ್ಕರಿಸಿದ್ದರೆ ಅದರ ಹಿಂದೆ ಹಲವು ಕಾರಣಗಳಿರಬಹುದು. ಅದರಲ್ಲಿ ಪ್ರಮುಖ ಕಾರಣವೇನೆಂದರೆ ತಪ್ಪಾದ ಬ್ಯಾಂಕ್ ವಿವರಗಳು. ಅದಲ್ಲದೆ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ಗೆ ಲಿಂಕ್ ಮಾಡದಿದ್ದರೂ ನೀವು ಯೋಜನೆಯ ಪ್ರಯೋಜನವನ್ನು ಪಡೆಯುವುದಿಲ್ಲ. ಹೌದು ಫ್ರೆಂಡ್ಸ್, ಅರ್ಜಿದಾರರ ವಯಸ್ಸು 18 ವರ್ಷಕ್ಕಿಂತ ಹೆಚ್ಚಿಲ್ಲದಿದ್ದರೆ ನೀವು ಯೋಜನೆಯ ಪ್ರಯೋಜನವನ್ನು ಪಡೆಯುವುದಿಲ್ಲ. ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಇ-KYC ಪಡೆಯುವುದು ಬಹಳ ಮುಖ್ಯವಾದ ಕೆಲಸ. ಹೌದು ಫ್ರೆಂಡ್ಸ್, ಇ-KYC ಇಲ್ಲದಿದ್ದರೆ ಈ ಕಾರಣದಿಂದ ಕೂಡ ನಿಮಗೆ ಹಣ ಜಮಾ ಆಗುವುದಿಲ್ಲ. ಹಾಗೆಯೇ ಮುಂದಿನ ತಿಂಗಳಿನಿಂದ ಈ ಒಂದು ಯೋಜನೆಯ ಹಣ ಡಬಲ್ ಆಗುವುದು ಎಂದು ಹೇಳಲಾಗಿದೆ. ಹೌದು ಫ್ರೆಂಡ್ಸ್, 6,000 ಬದಲಾಗಿ 12,000 ಆಗುತ್ತದೆ ಎಂದು ಹೇಳಲಾಗಿದೆ. ಹಾಗೆಯೇ ಎಲ್ಲ ವಿವರಗಳು ಸರಿಯಾಗಿದ್ದರೂ ನೀವು ಈ ಒಂದು ಯೋಜನೆಯ ಹಣವನ್ನು ಪಡೆದಿಲ್ಲವೆಂದರೆ ನೀವು ಪಿಎಂ ಕಿಸಾನ್ ಯೋಜನೆಯ ಸಹಾಯವಾಣಿ ಸಂಖ್ಯೆ ಅಥವಾ ಟೋಲ್ ಫ್ರೀ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಅದು ನಂಬರ್ ನಿಮಗೆ ಗೂಗಲ್ನಲ್ಲಿ ಕೂಡ ಸಿಗುತ್ತದೆ ಅಥವಾ ನಮ್ಮ ಸ್ಕ್ರೀನ್ನ ಮೇಲೆ ಕೂಡ ಕಾಣುತ್ತದೆ. ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿ ಸಿಗಲಾಗಿದೆ. ಮತ್ತು ಇದೇ ರೀತಿ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೂ ಬಾಯ್.